hi friends welcome to classic education youtube channel i am virupaksha

ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಸಶಸ್ತ್ರ ಸಿಮಾಬಲದಲ್ಲಿ ಮುಖ್ಯ ಪೇದೆ ನೇಮಕಾತಿಯನ್ನು ಕರೆದಿದ್ದಾರೆ ಸೊ ಸಶಸ್ತ್ರ ಸಿಮಾಬಲ ಅನ್ನೋದು ಯಾರ ಆರ್ಗನೈಜೇಷನ್ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ಡೇಟ್ಸಿನ ಇದೆ ಸ್ಟಾರ್ಟಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ ಟ್ವೆಂಟಿ ಫೋರ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತ್ನಾಲ್ಕನೇ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರನ್ನು ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿದೆ ಅಂದರೆ ಇಪ್ಪತ್ತೆರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದ್ರಂದ ಇದೆ ಸೊ ಇದಾಗಲೇ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಇರೋದು ಯಾವಾಗ ಅಂದ್ರೆ ಇಪ್ಪತ್ತೆರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಂದು ಲಾಸ್ಟ್ ಡೇಟ್ ಇದೆ ಸೊ ವೇಕೆನ್ಸೀಸ್ ಎಷ್ಟಿದೆ ನೋಡಿರಿ ಮತ್ತೆ ಪೇ ಸ್ಕೇಲ್ ಏನಿದೆ ಅಂತ ನೋಡಿರಿ ವೇಕೆನ್ಸೀಸ್ ಅನ್ರಿಸರ್ವ್ಡ್ ಇವ್ರಿಗೆ ಎಷ್ಟಿದೆ ಅಂದರೆ ನಲವತ್ತೇಳು ವೇಕೆನ್ಸೀಸ್ ಇದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದವ್ರಿಗೆ ಹನ್ನೊಂದು ವೇಕೆನ್ಸೀಸ್ ಇದೆ ಅದೇ ನೀವು ಒ ಬಿ ಸಿ ಬಿಲಾಂಗ್ ಆಗ್ತಿದ್ರೆ ನಿಮಗೆ ಇಪ್ಪತ್ತಾರು ವೇಕೆನ್ಸೀಸ್ ಇದೆ ಎಸ್ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ವೇಕೆನ್ಸೀಸ್ ಇದೆ ಎಸ್ ಟಿ ಅಭ್ಯರ್ಥಿಗಳಿಗೆ ಹತ್ತು ವೇಕೆನ್ಸೀಸ್ ಇದೆ ಟೋಟಲ್ ಆಗಿ ಇಲ್ಲಿ ನೂರು ಹದಿನೈದು ವೇಕೆನ್ಸೀಸ್ ಇದೆ ಸೊ ಇಲ್ಲಿ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ ಲೆವೆಲ್ ಫೋರ್ ವೇತನ ಶ್ರೇಣಿ ಇರುತ್ತೆ ಸೊ ಅದು ಎಷ್ಟಪ್ಪ ಇರುತ್ತೆ ಇರುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿವರೆಗೂ ನಿಮ್ಗೆ ಏನಂದರೆ ತಿಂಗಳ ಸ್ಯಾಲ್ರಿ ಕೊಡ್ತಾರೆ ಸೊ ವೇತನ ಶ್ರೇಣಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿವರೆಗೂ ಇರ್ತದೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ ಏನಿರುತ್ತೆ ಅಂತ ಏಜ್ ಲಿಮಿಟ್ ಎಷ್ಟು ಇರುತ್ತೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂದರೆ ನೀವು ಜಸ್ಟ್ ಟ್ವೆಲ್ತ್ ಪಾಸ್ ಆಗಿದ್ರೆ ಸಾಕು ಈ ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು ನೀವು ಜಸ್ಟ್ ಟ್ವೆಲ್ತ್ ಪಾಸ್ ಆಗಿದ್ರೆ ಸಾಕು ಈ ಎಕ್ಸಾಮಿಗೆ ಅಪ್ಲೈ ಮಾಡಬಹುದು ಸೊ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ ಏಜ್ ರಿಲ್ಯಾಕ್ಸೇಷನ್ ಯಾವ ಥರ ಇದೆ ಅಂತ ಸೊ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೀವಾಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ಥರನಾಗಿ ನೀವು ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ಥರ ನೀವು ಎಕ್ಸ್ ಸರ್ವಿಸ್ಮೆಂಟ್ಸ್ ಮೆನ್ಸ್ ಆಗಿದ್ರೆ ನಿಮಗೆ ತ್ರೀ ಇಯರ್ಸ್ ಆಫ್ಟರ್ ಡಿಡಕ್ಷನ್ ಆಫ್ ಮಿಲ್ಟ್ರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದ ಆ್ಯಕ್ಚುಲ್ ಏಜ್ ಸೊ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಏನಂದರೆ ನೀವು ಮಿಲ್ಟ್ರಿ ಸರ್ವಿಸ್ ಆದ ತಕ್ಷಣ ಮೂರು ವರ್ಷ ಏನಿರುತ್ತಲ್ಲ ಅವಾಗ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಎಕ್ಸಾಮಿನೇಷನ್ ಫೇಸ್ ಎಷ್ಟಿದೆ ನೋಡಿ नरिसर्व एकनॉमिकली वीकर सेक्शन ओबीसी कैटगरी कैंडिडेट्स विल रिक्वयर्ड टू पे एक्सामिनेशन फी अमौटिंग टू आर एस हंड्रेड रुपी ओनली थ्रू द नेट बैंकिंग क्रेडिट कार्ड डेबिट कार्ड

ಪೇ ಮಾಡಬಹುದು ಸೊ ಹೇಗೆ ಅಪ್ಲೈ ಮಾಡ್ತೀರಾ ಹೌ ಟು ಅಪ್ಲೈ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಥ್ರೂ ದ ಎಸ್ ಎಸ್ ಬಿ ರಿಕ್ರೂಟ್ಮೆಂಟ್ ವೆಬ್ಸೈಟ್ ದಟ್ ಈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಬಿ ಆರ್ ಇ ಸಿ ಟಿ ಟಿ ಡಾಟ್ ಜಿ ಒ ಡಾಟ್ ಇನ್ ಸೊ ಈ ಅಪ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಅದನ್ನೇನಂದರೆ ಆನ್ಲೈನ್ ಮುಖಾಂತರ ಹಾಕಬೇಕು ಯಾವ ವೆಬ್ಸೈಟ್ ಏನಪ್ಪ ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಇದು ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಬಿ ಆರ್ ಇ ಸಿ ಟಿ ಟಿ ಜಿ ಓ ಇ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ನೀವೇನಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದೇನಂದರೆ ಈ ಎಕ್ಸಾಮ್ನ ನೀವು ನಾಲ್ಕು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟ್ ಏನಿರುತ್ತೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ನೆಕ್ಸ್ಟ್ ಬಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಅದಾದಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ಏನಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಸೊ ಈ ಎಕ್ಸಾಮ್ನ ಏನು ಮಾಡ್ತಾರೆ ಅಂದ್ರೆ ಅವರು ನಾಲ್ಕು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿರುತ್ತೆ ಅಂತ ನೋಡಿ ನೀವು ಪುರುಷ ಅಭ್ಯರ್ಥಿಗಳಾಗಿದ್ರೆ ನೀವು ನೂರು ಮೀಟರ್ನ ಆರು ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲಿ ಓಡಬೇಕು ಅದೇ ತರನಾಗಿ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ ನೀವು ಎಂಟುನೂರು ಮೀಟರ್ನ ನಾಲ್ಕು ನಿಮಿಷದಲ್ಲಿ ಓಡಬೇಕಾಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ನೋಟ್ ಇದೆ ಏನಪ್ಪಾ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಆರ್ ಎಕ್ಸಾಮ್ ಫ್ರಮ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೌವರ್ ದೇ ವಿಲ್ ಹ್ಯಾವ್ ಟು ಅಪಿಯರ್ ಇನ್ ಅದರ್ ರಿಕ್ರೂಟ್ಮೆಂಟ್ ಸ್ಟೇಜ್ ದಟ್ ಈಸ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆ್ಯಸ್ ಅಪ್ಲಿಕೇಬಲ್ ಸೊ ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಅಂದರೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರಲ್ಲ ಆದರೆ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ರಿಟರ್ನ್ ಎಕ್ಸಾಮಿನೇಷನು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪ್ರೆಸೆಂಟ್ ಇರಬೇಕಾಗ್ತದೆ ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಏನಿರುತ್ತೆ ನೋಡಿ ಯಾರು ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಪಾಸ್ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಏನಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಕರೀತಾರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನೀವು ಪುರುಷ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಎತ್ತರ ಎಷ್ಟು ಇರಬೇಕಂದ್ರೆ ನೂರ ಅರವತ್ತೈದು ಸೆಂಟಿಮೀಟರ್ ಇರಬೇಕು ಅದೇ ಚೆಸ್ಟ್ ಮಿನಿಮಮ್ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ಅದೇ ಎಕ್ಸ್ಪ್ಯಾಂಡ್ ಆದಾಗ ಫೈವ್ ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ಸೊ ಟೋಟಲ್ ಮಿನಿಮಮ್ ಎಕ್ಸ್ಪ್ಯಾನ್ಷನ್ ಆದಾಗ ಏಯ್ಟಿ ಟು ಸೆಂಟಿಮೀಟರ್ಸ್ ಆಗಿ ಇರಬೇಕು ಅದೇ ಥರನಾಗಿ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಹೈಟು ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕು ಸೊ ಇದೇನಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ನೋಡಿರಿ ಇಟ್ ಶಾಲ್ ಬಿ ಆಫ್ ಟೂ ಅವರ್ಸ್ ಡ್ಯೂರೇಷನ್ ವಿಲ್ ಬಿ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕನ್ಸಿಸ್ಟಿಂಗ್ ಆಫ್ ಹಂಡ್ರೆಡ್ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಫೋಕಸಿಂಗ್ ಆನ್ ಜನರಲ್ ನಾಲೇಜ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ರೀಸನಿಂಗ್ ಆ್ಯಂಡ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಹಿಂದಿ ಸೊ ಈ ರಿಟರ್ನ್ ಎಕ್ಸಾಮಿನೇಷನ್ ಏನಂದರೆ ಎರಡು ಅವರ್ ಡ್ಯೂರೇಷನ್ಗೆ ಇರುತ್ತೆ ಇಲ್ಲಿ ನಿಮಗೆ ನೂರು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ ನಿಮಗೇನಂದರೆ ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳ್ತಾರಂದ್ರೆ ಜನರಲ್ ನಾಲೆಜ್ ಮೇಲೆ ಇರುತ್ತೆ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ ರೀಸನಿಂಗ್ ಮತ್ತು ಜನರಲ್ ಇಂಗ್ಲೀಷ್ ಅಥವಾ ಹಿಂದಿ ಸೊ ಏನಂದ್ರೆ ಜನರಲ್ ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವುದಾದ್ರೂ ಭಾಷೆನ ಚೂಸ್ ಮಾಡ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಾದರೂ ತಗೋಬಹುದು ಹಿಂದಿ ಲ್ಯಾಂಗ್ವೇಜಲ್ಲಾದರೂ ತಗೋಬಹುದು ಈ ಪೇಪರ್ ಏನಪ್ಪ ಅಂದರೆ ಎರಡು ಭಾಷೆಯಲ್ಲಿ ಮಾತ್ರ ಇರುತ್ತೆ ಯಾವುದಂದರೆ ಇಂಗ್ಲೀಷ್ ಮತ್ತು ಹಿಂದಿ ಎಕ್ಸೆಪ್ಟ್ ಇಂಗ್ಲೀಷಿಗೆ ಬಿಟ್ಟು ಬಿಳಿ ಬೇರೆದೆಲ್ಲ ಏನಂದರೆ ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ವಿಲ್ ಬಿ ಎಷ್ಟಿರುತ್ತೆ ನೋಡಿರಿ ಮಿನಿಮಮ್ ಕ್ವಾಲಿಫೈ ಮಾರ್ಸು ಫಿಫ್ಟಿ ಪರ್ಸೆಂಟ್ ಫಾರ್ ಜನರಲ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಒ ಬಿ ಸಿ ಆ್ಯಂಡ್ ಎಕ್ಸರ್ವಿಸ್ ಫೋರ್ಟಿ ಫೈವ್ ಪರ್ಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಸೊ ಇಲ್ಲಿ ನೀವು ಈ ಎಕ್ಸಾಮ್ನ ಪಾಸ್ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ ಎಷ್ಟಿದೆಯಪ್ಪ ಅಂದರೆ ನೀವು ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನೀವು ಐವತ್ತು ಪರ್ಸೆಂಟ್ ಮಾರ್ಕ್ಸನ್ನ ತೊಗೋಬೇಕು ಅದೇ ತರನಾಗಿ ನೀವು ಒ ಬಿ ಸಿ ಬಿಲಾಂಗ್ ಆಗಿದ್ರೆ ನೀವು ಐವತ್ತು ಪ್ರತಿಶತ ಮಾರ್ಕ್ಸ್ ತಗೋಬೇಕಾಗುತ್ತೆ ಅದೇ ಥರನಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ನಲವತ್ತೈದು ಪರಿಶತ ಪ್ರತಿಶತ ಮಾರ್ಕ್ಸ್ನ ತೊಗೋಬೇಕಾಗ್ತದೆ ಇದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಕಿಲ್ ಅಥವಾ ಟೈಪಿಂಗ್ ಟೆಸ್ಟ್ ಅಂತ ಇರುತ್ತೆ ಸೊ ಸ್ಕಿಲ್ ಅಥವಾ ಟೈಪಿಂಗ್ ಟೆಸ್ಟಲ್ಲಿ ಏನಿರುತ್ತೆ ನೋಡಿರಿ ಇಂಗ್ಲೀಷ್ ಟೈಪಿಂಗ್ ಟೆಸ್ಟ್ ವಿತ್ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಆಣೆ ಕಂಪ್ಯೂಟರ್ ಆರ್ ಹಿಂದಿ ಟೈಪಿಂಗ್ ವಿತ್ ಅ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಆಣೆ ಕಂಪ್ಯೂಟರ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಆರ್ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇನ್ ಹಿಂದಿ ಕರೆಸ್ಪಾಂಡಿಂಗ್ ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೀ ಡಿಪ್ರೆಷನ್ ಪರ್ ಅವರ್ ಇನ್ ಇಂಗ್ಲೀಷ್ ಆರ್ ನೈನ್ ತೌಸಂಡ್ ಕೀ ಡಿಪ್ರೆಷನ್ ಪರ್ ಅವರ್ ಇನ್ ಹಿಂದಿ ವಿತ್ ಎವರೇಜ್ ಫೈವ್ ಕೀ ಡಿಪ್ರೆಷನ್ ಫಾರ್ ಈಚ್ ವರ್ಡ್ ಆನ್ ಕಂಪ್ಯೂಟರ್ ಸೊ ಇಲ್ಲೇನಿದೆ ಅಂದರೆ ಸೊ ಇಲ್ಲಿ ನಿಮಗೇನಿದೆ ಅಂದರೆ ಮಿನಿಮಮ್ ಟೈಪಿಂಗ್ ಸ್ಪೀ ಸ್ಪೀಡ್ ಎಷ್ಟಿರಬೇಕಂದ್ರೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಂದರೆ ಮೂವತ್ತೈದು ಶಬ್ದಗಳನ್ನು ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಬೇಕು ಅದೇ ಥರನಾಗಿ ನೀವು ಹಿಂದೀಲಿ ಟೈಪ್ ಮಾಡ್ತೀರಂದರೆ ಮೂವತ್ತು ವರ್ಡ್ಸನ್ನ ಟೈಪ್ ಮಾಡಬೇಕು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಏನಪ್ಪ ಅಂದರೆ ಕೀ ಡಿಪ್ರೆಷನ್ಸ್ ಅಂತ ಇದೆ ಎಷ್ಟು ಎವರೇಜ್ ಫೈವ್ ಕೀ ಡಿಪ್ರೆಷನ್ಸ್ ಅಂತ ಇದೆ ಯಾವ ಥರ ಅಂದರೆ ನೀವು ಒಂದು ಶಬ್ದನ ಅವ್ರು ಕನ್ಸಿಡರ್ ಮಾಡಬೇಕಂದ್ರೆ ಅದರಲ್ಲಿ ಐದು ವರ್ಡ್ಸ್ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ಸ್ಪೀಡ್ ಅಂತ ಇರುತ್ತೆ ನೀವು ಸ್ಪೀಡ್ ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ ಇದರಲ್ಲಿ ಐದು ವರ್ಡ್ಸ್ ಇರುತ್ತೆ ಹೀಗಾಗಿ ಐದು ಸರ ನೀವು ಕೀ ಒತ್ತಿರೋದ್ರಿಂದ ಇದನ್ನು ಒಂದು ವರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಥರನಾಗಿ ನೀವೇನಾದರೂ ಹಿ ಈಸ್ ಅಂತ ಟೈಪ್ ಮಾಡಿದರೆ ಇದನ್ನು ಕಂಪ್ಲೀಟಾಗಿ ಏನಂತ ಮಾಡ್ತಾರೆ ಒಂದು ವರ್ಡ್ ಅಂತ ಟೈಪ್ ಮಾಡ್ತಾರೆ ಯಾಕಂದರೆ ಹಿ ಎಚ್ ಇ ಆದಮೇಲೆ ಒಂದು ಡಿಪ್ರೆಷನು ಮತ್ತು ಐ ಎಸ್ ಆದಮೇಲೆ ಒಂದು ಡಿಪ್ರೆಷನು ಆ ಥರನಾಗಿ ಏನು ಮಾಡಿದ್ರೆ ಫೈ ಡಿಪ್ರೆಷನ್ ಇರುವಂಥ ಒಂದು ವರ್ಡ್ ಕೌಂಟ್ ಮಾಡ್ತಾರೆ ಅಂಥವು ನೀವು ಮೂವತ್ತೈದು ಇಂಗ್ಲೀಷ್ ವರ್ಡ್ಗಳನ್ನ ಇಂಗ್ಲೀಷ್ ಶಬ್ದಗಳನ್ನು ಟೈಪ್ ಮಾಡಬೇಕಾಗತ್ತೆ ಪ್ರತಿ ನಿಮಿಷಕ್ಕೆ ಅದೇ ಥರನಾಗಿ ಮೂವತ್ತು ಹಿಂದಿ ಶಬ್ದಗಳನ್ನ ಟೈಪ್ ಮಾಡಬೇಕಾಗತ್ತೆ ಇದು ಎಷ್ಟಾಗಬೇಕಪ್ಪ ಅಂದರೆ ಒನ್ ಅವರಿಗೆ ಹತ್ತು ಸಾವಿರದ ಐದುನೂರ ಆಗಬೇಕು ಯಾವುದಕ್ಕಂದ್ರೆ ಇಂಗ್ಲೀಷಿಗೆ ಅದೇ ನೀವು ಹಿಂದಿ ಟೈಪ್ ಮಾಡ್ತೀನಿ ಅಂದರೆ ನಿಮಗೆ ಒಂಬತ್ತು ಸಾವಿರ ವರ್ಡ್ಸು ಆಗಬೇಕು ಸೊ ಆಫೀಷಿಯಲ್ ವೆಬ್ಸೈಟ್ ಸೊ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು ಏನಪ್ಪ ಅವರ ಆಫೀಷಿಯಲ್ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಬಿ ಆರ್ ಇ ಸಿ ಟಿ ಟಿ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಇದಕ್ಕೆ ಹೋಗಿ ನೀವು ಏನಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮಗೆ ಕ್ಲಾರಿಫೈ ಮಾಡ್ಕೋಬೋದು ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು